ನಮಗೆ ಹುಲ ಒಬ್ಬರು ಬೇಡ, ಹೆಂಗಿದೆ ಹಂಗೆ ನಡೀಲಿ, ನಮಗೆ ಲಾಸ್ ಆಗ್ತಾ ಇಲ್ಲ, ದಯವಿಟ್ಟು ಹುಲ ಒಬ್ಬರು ಬಂದ್ ಮಾಡಿ, ನಮಗೇನು ಅವಶ್ಯಕತೆ ಇಲ್ಲ. ನಾರ್ಮಲ್ ಆಟೋಸ್ ಅಂದ್ರೆ ನಾವು ಹುಡ್ಕೊಂಡು ಹೋಗ್ಬೇಕು, ಓಲಾ ಓಲಾ ಎಲ್ಲ ಅಂದ್ರೆ ನಮ್ಮ ಹತ್ರನೇ ಬರ್ತವವು. ಬ್ಯಾನ್ ಆಗ್ತಿದೆ ಅಂತ, ಇದು ಜನರಲ್ ಪಬ್ಲಿಕ್ಗೆ ಯಾವ ಥರ ಎಫೆಕ್ಟ್ ಆಗ್ಬೋದು ಅಂತ ನಿಮ್ಗೆ ಏನು ಅನಿಸ್ತಿದೆ ಸರ್? ನಿಮಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ? ಜನರಿಗೆ ತುಂಬ ಹೆಲ್ಪ್ ಇದೆ ಮೇಡಮ್ ಅದರಿಂದ. ಓಕೆ ಓಕೆ, ದೂರದ ಬಂದವ್ರಿಗೆ ಹೆಲ್ಪ್ ಇದೆ, ಬಡವ್ರಿಗೆ ಹೆಲ್ಪ್ ಇದೆ. ಈಗ ಆಟೋದವ್ರು ಬೇಕಾದ್ರೆ ಸಿಕ್ಕಾಪಟ್ಟೆ ಕೇಳ್ತಾರೆ, ಕೆಲವೆಲ್ಲ ಆಟೋದವರು ಹಂಗೆ ಇರಲ್ವಲ್ವ, ಕೆಲವು ಆಟೋದವರು ಮೀಟ್ರ್ ಕೇಳ್ತಾರೆ, ಕೆಲವು ಆಟೋಬ್ರು ಬಾಡಿಗೆ ಮಾತಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಓಲಾ ಊಬರ್ ಇದ್ರೆ ಒಂದು ರೇಟ್ ಅಂತ ಇರುತ್ತಲ್ವಾ, ಅವರು ಓಲಾ ಕರ ಹೋಗ್ಬೋದು, ಊಬರ್ ಹೋಗ್ಬೋದು, ರ್ಯಾಪಿಡೊ ಕರ ಹೋಗ್ಬೋದು, ಯಾವ್ದಕ್ಕಾದ್ರೂ ಹೋಗ್ಬೋದು ಅವರು. ಇವಾಗ ಓಲಾ ಅಲ್ಲಿರೋ ಪ್ರೈಸ್ ಬೆಟರ್ ಇತ್ತಾ ಸರ್, ಇಲ್ಲ ಇವಾಗ ನಾರ್ಮಲ್ ಜನರಲ್ ಆಟೋಸ್ ಅಲ್ಲಿ ಯಾವ್ದು? ಇಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಓಲಾ ಊಬರ್ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಬೈಕ್ಸ್ ಎಲ್ಲ ಇವಾಗ ಗೊತ್ತಿಲ್ದಿರೋ ಇರೋ ಪ್ಲೇಸ್ಗೆಲ್ಲ ಹೋದ್ರೆ ಡು ಯು ಥಿಂಕ್ ಓಲಾ ಬೆಟರ್ ಇದೆಯಾ, ಓಲಾ ಊಬರ್ ಬೆಟರ್ ಇದೆಯಾ? ಅವರಲ್ಲಿ ತುಂಬಾ ಚಾರ್ಜಸ್ ಆಗ್ತವ್ರೆ ಮೇಡಮ್, ಒಂದು ರಿಜೆಕ್ಟ್ ಮಾಡಿದ್ರೆ ಓಲಾ ಊಬರ್ ಅಲ್ಲಿ ಚಾರ್ಜಸ್ ಕೂಡ ಆಗ್ತವ್ರೆ. ಅವರಲ್ಲಿ ಪೆನಾಲ್ಟಿನೂ ಆಗ್ತಾರೆ, ಬಟ್ ಮಿಸ್ ಆಗಿ ಅವರು ಬುಕ್ ಮಾಡಿರ್ತಾರೆ, ಏನೋ ಕ್ಯಾನ್ಸಲ್ ಮಾಡಕ್ ಆಗಿರಲ್ಲ, ಮಿಸ್ ಆಗಿರುತ್ತೆ, ಅವ್ರದಲ್ಲಿ ತಪ್ಪಿರುತ್ತೆ. ಅಮರ್ತ್ಯ ಅಮರ್ತ್ಯ, ಓಕೆ. ಇವಾಗ ಓಲಾ ಊಬರ್ ರ್ಯಾಪಿಡೋ ಈ ತರ ಆನ್ಲೈನ್ ಸರ್ವಿಸಸ್ ನೀವು ಯೂಸ್ ಮಾಡ್ತೀರಾ? ಹೌದು. ಓಕೆ, ಹೌ ಫ್ರೀಕ್ವೆಂಟ್ಲಿ ಡು ಯು ಯೂಸ್? ಇಟ್ಸ್ ಮೋಸ್ಟ್ಲಿ ವಿ ಗೋ ಫಾರ್ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಹೋದಾಗ, ಆ ಕಡೆ ಇಲ್ಲ ಹತ್ತತ್ರ ಜಾಗಕ್ಕೆ ಹೋದಾಗ ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲ ದೂರ ಹೋಗ್ಬೇಕಂದ್ರೂ ಓಲಾ ಕ್ಯಾಬ್ಸ್ ಇದಾವೆ, ಕಾರ್ಸು ಎಫಿಷಿಯೆಂಟ್ ಅವು. ನಮ್ಮ ಮನೆಗೆ ಬಂದು ನಮ್ಮನ್ನೇ ಪಿಕ್ ಮಾಡ್ತವೆ. ವಯಸ್ಸಾಗಿರೋರು ಇರ್ಬೋದು, ಅವ್ರಿಗೆಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ, ಬಸ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಅವ್ರಿಗೆಲ್ಲ ಕ್ಯಾಬ್ಸ್ ಓಲಾ ಎಲ್ಲ ತುಂಬ ಯೂಸ್ಫುಲ್ ಅದು. ಇವಾಗ ಸಡನ್ ಆಗಿ ನಾನು ಓಲಾ ಬ್ಯಾನ್ ಆಗಿದೆ, ಓಲಾ ಊಬರ್ ರ್ಯಾಪಿಡೋ ಬ್ಯಾನ್ ಆಗಿದೆ ಅಂದರೆ ನಿಮ್ಗೆ ಏನು ಅನಿಸ್ತಿದೆ? ಅದು ಒಂಥರ ಸ್ಯಾಡ್ ನ್ಯೂಸ್, ಒಂಥರ ಆಗಬಾರ್ದು, ಹೆಲ್ಪ್ಫುಲ್ ಅದು ತುಂಬ, ಆದ್ರೂ ಕಷ್ಟನೇ ಎಲ್ಲರಿಗೂ. ಈ ಡೈಲಿ ಯೂಸ್ ಮಾಡೋ ಆಟೋಸ್ ಇದೆ ಅಂತ ಹೇಳ್ತಾರೆ ಓಲಾ ಊಬರ್ ಹೋದ್ರೆ, ವಾಟ್ ಆಸ್ ದ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಅನಿಸ್ತಿದೆ ನಿಮಗೆ ನಾರ್ಮಲ್ ಆಟೋಸು ಈ ಥರ ಆನ್ಲೈನ್ ಸರ್ವಿಸಸ್ ಬರೋದಂತ? ನಾರ್ಮಲ್ ಆಟೋಸ್ ಅಂದರೆ ನಾವು ಹುಡ್ಕೊಂಡು ಹೋಗ್ಬೇಕು, ಓಲಾ ಎಲ್ಲ ಅಂದರೆ ನಮ್ಮ ಹತ್ರನೇ ಬರ್ತವೆ ಅವು, ನಾವು ಬುಕ್ ಮಾಡಬೇಕಷ್ಟೇ. ಈಗಿನ ಕಾಲದ ಟೆಕ್ನಾಲಜಿ ಅದು. ಓಕೆ, ಪ್ರೈಸಿಂಗ್ ಎಲ್ಲ ವಿಚ್ ಇಸ್ ಬೆಟರ್? ಐ ಥಿಂಕ್ ಪ್ರೈಸಿಂಗ್ ಇಸ್ ಆಲ್ಮೋಸ್ಟ್ ದ ಸೇಮ್, ನಾರ್ಮಲ್ ಆಟೋ ಆ್ಯಂಡ್ ನೋ ಡಿಫ್ರೆನ್ಸ್. ಏನಷ್ಟು ಡಿಫ್ರೆನ್ಸ್? ಸೊ ಈ ಒಂದು ಬ್ಯಾನ್ ನಿಮಗೆ ತುಂಬ ಇಂಪ್ಯಾಕ್ಟ್ ಆಗ್ತಿದೆ ಅನಿಸ್ತಿದೆಯಾ? ವಿಲ್ ಇಟ್ ಹ್ಯಾಂಪರ್? ಎಸ್, ಕ್ವೈಟ್ ಇಂಪ್ಯಾಕ್ಟ್ ಲಾಟ್. ಅಫ್ರೋಸ್ ಅಫ್ರೋಸ್, ಇವಾಗ ಓಲಾ ಊಬರ್ ರ್ಯಾಪಿಡೋ ಎಲ್ಲ ಬ್ಯಾನ್ ಆಗ್ತಿದೆ, ನಿಮ್ಗೆ ಏನು ಅನಿಸ್ತಿದೆ? ಬ್ಯಾನ್ ಆದರೆ ಒಳ್ಳೇದೇ ಮೇಡಮ್ ನಮಗೆ, ಯಾಕಂದರೆ ನಾವು ದುಡ್ದು ಅವ್ರಿಗೆ ಕಮಿಷನ್ ಕೊಡಂಗಾಯ್ತು. ಸರ್ ಅವರು ಒಂದೊಂದು ಮೇಡಮ್ ಅವರು ಒಂದೊಂದು ಕಸ್ಟಮರ್ಗೆ 23, 27, 34, 50 ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ ಅವರು. ನಮಗೇನು ಕೊಡಲ್ಲ, ನಮ್ಗೆ ಬರೀ ಮೀಟ್ರ್ ಬಿಲ್ಲೇ ಕೊಡೋದವ್ರು. ನಾವು ಕಸ್ಟಮರ್ ಮನೆ ಹತ್ರ ಹೋಗಿ ಪಿಕಪ್ ಮಾಡ್ಕೊಂಡು ಅವ್ರಿಗೆ ಬಂದರೆ ನಮ್ಗೆ ಬರೀ ಕಿಲೋಮೀಟ್ರನ್ನೇ ಕೊಡೋದವ್ರು. ಈಗ ನಾವು ಇಲ್ಲಿಂದ ಕಸ್ಟಮರ್ ಮನೆಗೆ ಹೋಗ್ತೀವಲ್ಲ, ಆ ಪಿಕಪ್ ಚಾರ್ಜ್ ಕೊಡೋಲ್ಲ ಅವರು, ಅವ್ರ ಮನೆಯಿಂದ ಡ್ರಾಪ್ ಲೊಕೇಶನ್ಗೆ ಹೋಗೋ ಬಿಲ್ಲೇ ಕೊಡೋದು ನಮ್ಗೆ ಅವರು. ಅದರಲ್ಲಿ ಎಷ್ಟು ದುಡ್ಡು ಅವ್ರಿಗೆ ಹೋಗುತ್ತೆ ಕಂಪ್ನಿಗೆ? ಕಂಪ್ನಿಗೆ ಅವರು ಕಮಿಷನ್ ಪರ್ಸೆಂಟೇಜ್ ಮೇಲೆ ತೊಗೋತಾರೆ ಮೇಡಮ್. ಒಬ್ಬೊಬ್ಬರು ಕಸ್ಟಮರ್ಗೆ 34, 37, 23 ಹಂಗೆ ತೊಗೋತಾರೆ ಅವ್ರ ಕಮಿಷನ್. ನಾವು ಕಷ್ಟಪಟ್ಟು ಕಂಪ್ನಿ ನಡೆಸ್ದಂಗಾಯ್ತು, ನಾವಿಲ್ಲ ಅಂದರೆ ಕಂಪ್ನಿ ಇಲ್ಲ. ಕಂಪ್ನಿ ಬ್ಯಾನ್ ಮಾಡಿದ್ರೇ ಒಳ್ಳೇದು ನಮಗೆ, ಯಾಕಂದರೆ ಅವ್ರು ಹೇಳ್ದಂಗೆ ನಾವು ಕಾಯ್ಕೊಂಡು ಇರೋಕ್ಕಾಗಲ್ಲ. ಇವಾಗ ಈ ಥರ ಒಂದು ಬ್ಯಾನ್ ಆಗಿರೋದು ಪಬ್ಲಿಕ್ಗೆ ಎಂತ ಪಬ್ಲಿಕ್ ಏನು ಆಗಲ್ಲ ಮೇಡಮ್. ನೋಡಿ, ಡ್ರೈವರ್ಗಳಲ್ಲೂ ಸ್ವಲ್ಪ ಜನ ಒಳ್ಳೆಯವ್ರು ಇದ್ದಾರೆ, ಈಗ ಬೈಕ್ ಬಂದಂಗೆ ಕೇಳ್ಬಿಡ್ತಾರೆ ಒಬ್ಬರು, ಅದಕ್ಕೋಸ್ಕರ ಓಲಾ ಊಬರ್ ಯೂಸ್ ಮಾಡ್ತಾರೆ ಕಸ್ಟಮರು. ಅದೆಲ್ಲ ಕೇಳ್ಬಾರ್ದು, ಅದೇ ಮೀಟ್ರ್ ಹಾಕ್ತೀವಿ ನಾವು 20 ರೂಪಾಯಿ ಕೊಡಿ ಅಂದರೆ ಕಸ್ಟಮರ್ ಕೊಡಲ್ಲ. ಕಂಪ್ನಿಯವ್ರಿಗೆ ಬೇಕಾದ್ರೆ 47 ರೂಪಾಯಿ ತಿನ್ನಿಸ್ತಾರೆ, 37 ರೂಪಾಯಿ ತಿನ್ನಿಸ್ತಾರೆ. ನಾವು ಕೇಳ್ಬಿಟ್ರೆ ಏನು ಕಿಲ್ಲೇ ಇರೋದು, ಯಾಕೆ ಅಷ್ಟು ರೇಟ್ ಅಂತಾರೆ. ಈಗ ಮಿನಿಮಮ್ ಚಾರ್ಜ್ ಓಲಾದಲ್ಲಿ ಬುಕ್ ಮಾಡಿದ್ರೆ 101 ರೂಪಾಯಿ ಆಗುತ್ತೆ ಕಸ್ಟಮರ್ಗೆ, ನಮ್ಗೆ ಕೊಡೋದವ್ರು ಬರೀ ಎಷ್ಟು ಹೇಳಿ 30 ರೂಪೀಸ್. ಈಗ 70 ರೂಪಾಯಿ ಅವ್ರಿಗೆ ಕೊಡ್ತಾರೆ, ನಮ್ಗೆ 20 ರೂಪಾಯಿ ಕೊಡಲ್ಲ ಕಸ್ಟಮರ್. ಕಸ್ಟಮರ್ದೇ ತಾನೇ ಪ್ರಾಬ್ಲಮ್. ಕುಮಾರ್ ಸರ್, ಇವಾಗ ಓಲಾ ಊಬರ್ ರ್ಯಾಪಿಡೋ ಎಲ್ಲ ಯೂಸ್ ಮಾಡ್ತೀರಾ? ಹಾಂ, ಖಂಡಿತ ಯೂಸ್ ಮಾಡ್ತೀವಿ. ಎಷ್ಟು ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತೀರಾ ಅಂದರೆ? ಯಾವಾಗ ಯಾವಾಗ ಯೂಸ್? ಎಲ್ಲಾದರೂ ಹೋಗ್ಬೇಕು, ಹೊರಗಡೆ ಹೋಗ್ಬೇಕಂದ್ರೆ ಯೂಸ್ ಮಾಡ್ತೀರಾ? ಡೈಲಿ ಏನಿಲ್ಲ, ಒಂದು ವಾರದಲ್ಲಿ ಒಂದಿನ 2 ದಿನ. ಓಕೆ, ಇವಾಗ ಓಲಾ ಊಬರ್ ರ್ಯಾಪಿಡೋ ಎಲ್ಲ ಬ್ಯಾನ್ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಏನು ಅನಿಸ್ತಿದೆ? ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ತೊಂದರೆ ಅನಿಸುತ್ತೆ, ಹಿಂಸೆ ಅನಿಸುತ್ತೆ, ಬಟ್ ಆದ್ರಿಂದ ಬೇರೆ ಆಟೋಗಳು ಸಿಗುತ್ತಲ್ಲ, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ ಇವರು ಸ್ವಲ್ಪ ಇವಾಗ ಓಲಾ ಊಬರ್ ಕಮ್ಮಿ ಇರುತ್ತೆ,
ಇವ್ರು ಸ್ವಲ್ಪ ಅದರೊಳಗೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕೆಲವರು ಜಾಸ್ತಿ ತೊಗೊಂತಾರೆ, ಕೆಲವರು ಕಮ್ಮಿ ತೊಗೊಂತಾರೆ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದ್ರೆ ಓಲಾ ಊಬರ್ ಇದ್ರೆ ಅನುಕೂಲ ಅನ್ಸುತ್ತೆ. ಓಕೆ, ಇವಾಗ ದೂರದಿಂದ ಬಂದಿರೋರಿಗೆಲ್ಲ ಆ ಜಾಗ ಒಂದೊಂದ್ಸತಿ ಗೊತ್ತಾಗಲ್ಲ, ಅವಾಗ ಜನರಲ್ ಆಟೋಸ್ ಎಲ್ಲಿ ಇರುತ್ತೆ ಅಂತ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಓಲಾ ಊಬರ್ ಅಂದ್ರೆ ಲೊಕೇಶನ್ ಗೆ ಆನ್ ಸ್ಪಾಟ್ ಅವ್ರು ಅದೇ. ಇವಾಗ ಓಲಾ ಊಬರ್ ಇಲ್ಲ ಅಂದ್ರೆ ಕಷ್ಟ ಆಗಲ್ಲ, ಕಷ್ಟ ಆಗುತ್ತೆ. ಬಟ್ ಆಟೋ ಇಲ್ಲ ಅಂತ ಇಲ್ದೆ ಇರೋ ಜಾಗ ಏನಿಲ್ಲ, ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗುತ್ತೆ ಆಟೋ. ಬಟ್ ಆದ್ರೂ ಅವು ಬಂದಾಗಿರೋದ್ರಿಂದ ತೊಂದರೆ ಇರುತ್ತೆ. ಇವಾಗ ಏನಂದ್ರೆ ಕೆಲವ್ರಿಗೆ ಇವಾಗ ನಾವೇ ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಗೆ ಕೆಲವೊಂದ್ಸಲ ಅದೇನಾದ್ರು ಆ್ಯಪ್ ಇಲ್ಲ ಇಲ್ಲ ಅಂತ ಗೊತ್ತಿರೋದಿಲ್ಲ, ಇವಾಗ ಅದೇ ಆಟೋದಲ್ಲಿ ನಾವು ಹೋಗ್ಬೇಕಾಗತ್ತೆ. ಇವಾಗ ಇರೋದ್ರಿಂದ ಬುಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇರೋದು ಓಲಾ ಊಬರ್ ಇದ್ರೆ ಅನುಕೂಲ ಇದೆ. ಬಟ್ ಇದ್ರ ಮೇಲೆ ಇದ್ರ ಇವ್ರನ್ನ ಇದು ಮಾಡ್ಕೊಂಡು ಹೋಗ್ಬೋದು. ಅದರಲ್ಲಿ ಕೆಲವ್ರು ಮಾತ್ರ ತೊಂದರೆ ಅಷ್ಟೇ, ಕೆಲವರಿಂದ ಕೆಲವರು ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಏನಾಯ್ಕಂತೆ ಮೇಡಮ್? ಸರ್, ನೀವು ಓಲಾ ಊಬರ್ ರ್ಯಾಪಿಡೋ ಎಲ್ಲ ಯೂಸ್ ಮಾಡ್ತೀರಾ? ಹಾಂ, ಎಲ್ಲ ಯೂಸ್ ಮಾಡ್ತೇವೆ ಮೇಡಮ್. ಯಾವಾಗ ಯಾವಾಗ ಯೂಸ್ ಮಾಡ್ತೀರಾ? ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀರಾ ಇಲ್ಲ? ಆ್ಯಕ್ಚುಲಿ ಮಾಡ್ತೀವಿ, ಏನಾದರೂ ಅರ್ಜೆಂಟಾಗಿ ಹೋಗಬೇಕಾದ್ರೆ. ಬಸ್ಸೆಲ್ಲ ಆ್ಯಕ್ಚುಲಿ ಬಸ್ಸೆಲ್ಲ ಪಿಕಪ್ ಮಾಡೋಕೆ ಕಷ್ಟ ಅಲ್ಲ, ಬಟ್ ರ್ಯಾಪಿಡ್ ಎಲ್ಲ ಮಾಡ್ತೀವಿ, ರ್ಯಾಪಿಡು ಆಟೋ ಎಲ್ಲ ಮಾಡ್ಕೊ ಹೋಗ್ತೀವಿ ಮೇಡಮ್. ಇವಾಗ ನಾನು ಓಲಾ ಊಬರ್ ರ್ಯಾಪಿಡೋ ಇನ್ಮೇಲೆ ಇರಲ್ಲ, ಅದು ಬ್ಯಾನ್ ಅಂತ ಹೇಳಿದ್ರೆ ನಿಮ್ಗೆ ಏನು ಅನಿಸ್ತಿದೆ? ಏನನ್ನಿಸ್ತಿದೆ ಅಂದರೆ ಮೇಡಮ್, ಓಕೆ ಆಟೋ ಎಲ್ಲ ಬ್ಯಾನ್ ಮಾಡಿದ್ರು ಓಕೆ, ರ್ಯಾಪಿಡ್ ಅಂದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಮೇಡಮ್, ಯಾಕೆಂದರೆ ಟೂ ವೀಲರ್ ಏನಾದರೂ ಅರ್ಜೆಂಟ್ ಇದ್ರೆ ರಪ್ಪ ಹೋಗ್ಬೋದು. ಬಟ್ ಆಟೋದಲ್ಲಿ ಆಗಲ್ಲ ನಮ್ಮ ಡಬಲ್ ಮೀಟ್ರ್ ಸಿಂಗಲ್ ಮೀಟ್ರ್ ಎಕ್ಸ್ಟ್ರಾ. ಮತ್ತು ಈಗೇನಾದರೂ ಹೊಸಬ್ರು ಏನಾದರೂ ಬೇರೆ ಕಡೆಯಿಂದ ಬಂದರೆ ಎಲ್ಲ ಕಡೆಯೂ ಸುತ್ತರಿಸಿ ಮತ್ತು ಎಕ್ಸ್ಟ್ರಾ ಮೀಟ್ರ್ ಹಾಕ್ತಾರೆ ಅವರಿಗೆಲ್ಲ. ಓ, ಆಟೋದಲ್ಲೆಲ್ಲ ಓಕೆ, ರ್ಯಾಪಿಡ್ ಬ್ಯಾನ್ ಮಾಡೋದೆ ತುಂಬ ಕಷ್ಟ ಆಗಿದೆ ಮೇಡಮ್. ಇವಾಗ ನಾರ್ಮಲ್ ಜನರಲ್ ಆಟೋಸ್ ಇದೆ ಅಂತ ಹೇಳ್ತಾರೆ ಇದ್ರ ಬದಲು, ಅದು ಅವಾಗ ನಿಮ್ಗೆ ಅದು ಬೆನಿಫಿಷಿಯಲ್ ಅಲ್ವಾ? ಅಲ್ಲಿ ಪ್ರೈಸಿಂಗ್ ಜಾಸ್ತಿ ಮಾಡಿ, ಅದು ಪ್ರೈಸಿಂಗ್ ಜಾಸ್ತಿ ಅಲ್ಲ ಮೇಡಮ್. ಹಾಗಾದರೆ ಇದು ಬ್ಯಾನ್ ಮಾಡಿದ್ರೆ ಅವ್ರಿಗೂ ಅಂತ ಜಾಸ್ತಿ ಮಾಡ್ತಾರಲ್ಲ. ಇದು ಆ್ಯಕ್ಚುಲಿ ಆನ್ಲೈನ್ ಬುಕ್ಕಿಂಗ್ ಆದರೆ ಆನ್ಲೈನ್ ಅಮೌಂಟ್ ಇರುತ್ತೆ, ಬಟ್ ಅದೆಲ್ಲ ಆಗಲ್ಲ, ನಮ್ಮ ನಾವೇ ಹೇಳ್ಕೊಳ್ಳೋದಲ್ಲ. ಹಾಗಾಗಿ ಅವ್ರದ್ದು ಸ್ಥಳೀಯ ಆಟಗಳಲ್ಲಿ ಅವ್ರದ್ದೇ ಜಾಸ್ತಿ, ಅವ್ರದ್ದೇ ಅಮೌಂಟು, ಅವ್ರದ್ದೇ ಎಲ್ಲ ಇರುತ್ತಲ್ಲ ಮೇಡಮ್. ಹಾಗಾಗಿ ಇವಾಗ ದೂರ ಒಂದು ಗೊತ್ತಿಲ್ದಿರ ಇರೋ ಜಾಗಕ್ಕೆ ಹೋಗಿದ್ದೀರಾ, ನೀವು ಸ್ಟಕ್ ಆಗಿದ್ದೀರಾ, ಅವಾಗ ಈ ಥರ ರ್ಯಾಂಡಮ್ ಆಟೋಸ್ ಅಲ್ಲಿರೋ ಆ ಒಂದು ಜಂಕ್ಷನ್ ಅಲ್ಲಿರೋ ಆಟೋಸ್ ಬೆಟರ್ ಅನಿಸ್ತಿದ್ಯಾ ಇಲ್ಲ ರ್ಯಾಪಿಡ್ ಓಲಾ ಬೆಟರ್ ಇರುತ್ತೆ? ರ್ಯಾಪಿಡ್ ಓಲಾನೇ ಅಡ್ಡಿಲ್ಲ ಮೇಡಮ್ ಆ್ಯಕ್ಚುಲಿ. ಆ ಥರ ಒಂದು ರ್ಯಾಪಿಡ್ ಅಡ್ಡಿ ಯಾಕೆ ಆ ಥರ ರ್ಯಾಪಿಡ್ ಬೆಟರ್ ಅನಿಸ್ತಿದೆ? ರ್ಯಾಪಿಡ್ ಬೆಟರ್ ಅಂದರೆ ಈಗ ಸರಿಯಾದ ಟೈಮ್ಗೆ ಪಿಕಪ್ ಆಗ್ತೀವಿ. ಓ, ಬಟ್ ಊಬರ್ ಆದರೆ ಸೇಫ್ಟಿ ಇರುತ್ತೆ, ಆಟೋಕ್ಕಿಂತ ಸೇಫ್ಟಿ ಇರುತ್ತಲ್ಲ ಊಬರ್ ಆದರೆ. ಸೊ ಹಾಗಾಗಿ ಅದನ್ನೇ. ಯಾವ್ದ್ರಲ್ಲಿ ಪ್ರೈಸ್ ಜಾಸ್ತಿ ಅನಿಸ್ತಿದೆ ನಿಮಗೆ, ಓಲಾ ಊಬರ್ ಇದು ರ್ಯಾಪಿಡೋ ಅಲ್ಲ ಇಲ್ಲ ನಾರ್ಮಲ್ ಜನರಲ್ ಆಟೋಸ್ ಅಲ್ಲ? ಜನರಲ್ ಆಟೋಸ್ ಅಲ್ಲಿ ಜಾಸ್ತಿ ಅನಿಸುತ್ತೆ ಮೇಡಮ್. ಮೀಟರ್ ಮೇಲೆ ಜಾಸ್ತಿ ತಗೊಳ್ತಾರೆ. ಎಲ್ಲಾದರೂ ಮೀಟರ್ಗಿಂತ ಸ್ವಲ್ಪ ಒಳಗೆ ಹೋಗ್ಬೇಕಂದ್ರೆ ಮೀಟರ್ ಮೇಲೆ 50-60 ರೂಪಾಯಿ ಒಳಗೆ ಹಾಕೊಳ್ತಾರೆ ಅವ್ರು. ಸೊ ಈ ಒಂದು ಬ್ಯಾನ್ಗೆ ನೀವು ಅನುಕೂಲ ಇಲ್ಲ ಅಂತ ಅನಿಸುತ್ತ ನಿಮಗೆ ಏನು ಅನಿಸ್ತಿದೆ? ಈಗ ಆ್ಯಕ್ಚುಲಿ ಬ್ಯಾನ್ ಮಾಡಿದ್ರೆ ಪಾಪ ಅವ್ರವ್ರ ಹೊಟ್ಟೆ ಪಡಕ ಅವ್ರವ್ರು ಮಾಡ್ಕೋಬೇಕಲ್ಲ ಮೇಡಮ್, ಏನೋ ಅವ್ರಿಗೆ ಬಿಟ್ಟಿದ್ದು ನೋಡಿ. ಬಲರಾಮ್ ಮೇಡಮ್. ಓಕೆ ಸರ್, ಇವಾಗ ಓಲಾ ಊಬರ್ ಎಲ್ಲ ಬ್ಯಾನ್ ಆಗ್ತಿದೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಮೇಡಮ್? ಇದ್ರೆ ಒಳ್ಳೇದೇ ಮೇಡಮ್, ಅದು ಬ್ಯಾನ್ ಆಗೋದು ಬಿಡೋದು ಅವ್ರ ಗೌರ್ಮೆಂಟ್ ಸರಿ ಇರೋದದು, ಇದ್ರೆ ಒಳ್ಳೇದೇ ಪಬ್ಲಿಕ್ ಸರ್ಕುಲ್ ಆಗೋದು, ಏನು ಮಾಡೋಕ್ಕಾಗಲ್ಲ ಮೇಡಮ್ ಅದು. ಇವಾಗ ಓಲಾ ಅಲ್ಲಿರೋ ಪ್ರೈಸು ಮತ್ತೆ ನಾರ್ಮಲ್ ಜನರಲ್ ಆಟೋಸ್ ಅಲ್ಲಿರೋ ಪ್ರೈಸು ನಿಮ್ಗೆ ಯಾವ್ದು ಬೆಟರ್ ಅನಿಸ್ತಿದೆ? ಎಂತ ಪ್ರೈಸ್ ಬೆಟರ್ ಮೇಡಮ್? ಮೀಟರ್ ಪ್ರೈಸ್ ಬೆಟರ್, ಮೀಟರ್ ಪ್ರೈಸ್ ಬೆಟರ್. ಬಟ್ ಎಲ್ಲ ಆಟೋ ಅವರು ಮೀಟರ್ ಅಲ್ಲಿ ಹೋಗಲ್ಲ ಸರ್? ಹೋಗ್ತಾರೆ ಮೇಡಮ್. ಯಾಕೆ ಹೋಗಲ್ಲ, ಮೀಟರ್ ಅಲ್ಲಿ ಹೋಗ್ತಾರೆ ಮೇಡಮ್. ತುಂಬ ಜನ ಅಂದ್ರೆ ರಾತ್ರಿ ಆದ್ರೆ ಅದು ಏನು ಮಾಡೋ, 10-20 ರೂಪಾಯಿ ಜಾಸ್ತಿ ಕೇಳ್ತಾರೆ ನೈಟ್ ಟೈಮಲ್ಲಿ. ಡೇ ಟೈಮಲ್ಲಿ ಮೀಟರ್ ಅಲ್ಲಿ ಹೋಗ್ತಾರೆ ರೀ, ಮೀಟರ್ ಹೋಗ್ತಾ ಇದಾರೆ ಬರ್ತಾ ಇದಾರೆ, ಮೀಟರ್ ಏನು ನಡೀತಾ ಇದೆ ಅಲ್ಲ. ಓಲಾ ಒಬ್ಬರು ಏನಾದ್ರೆ ಅವ್ರಿಗೆ ಅರ್ಜೆಂಟ್ ಇರುವಾಗ ಪಬ್ಲಿಕ್ ಬುಕ್ ಮಾಡಿದಾಗ ಬರುತ್ತೆ ಆಟೋಗಳು. ಓಲಾ ಊಬರ್ ಅಲ್ಲಿ ಮೀಟರ್ಕ್ಕಿಂತ ಜಾಸ್ತಿ ಇದೆಯಾ ಪ್ರೈಸಿಂಗ್? ಜಾಸ್ತಿ ಇದೆ ಮೇಡಮ್. ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ ಮೇಡಮ್. ನಮ್ಗೆ 30 ರೂಪಾಯಿ, ಓಲಾ ಊಬರನ್ನು 60 ರೂಪಾಯಿ ಕಿಲೋಮೀಟ್ರಿಗೆ. ಪಬ್ಲಿಕ್ ನೋಡೇ ನೋಡ್ತಾರೆ, 30 ರೂಪಾಯಿ ಹೋಗ್ತಾರೆ, 60 ರೂಪಾಯಿ ಹೋಗ್ತಾರೆ. ಸರ್, ನಿಮ್ಮ ಹೆಸರು? ನಿಮ್ಮ ಹೆಸರು ಚಿಕ್ಕೇಗೌಡ ಅಂದ್ಬಿಟ್ಟಿದೆ. ಸರ್, ನೀವು ಓಲಾ ಊಬರ್ ರ್ಯಾಪಿಡೋ ಅದ್ರ ಸರ್ವಿಸ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು ಒಂದು 3-4 ತಿಂಗಳಿಂದ ಮಾಡ್ತಾ ಇದ್ದೀವಿ, ಜಾಸ್ತಿ ದಿನ ಏನು ಆಗಿಲ್ಲ ನಮ್ಮದು. ಆದರೆ ನಮಗೇನು ಮಾಮೂಲಿ ಎಷ್ಟು ಕೊಡ್ತಾಯಿರೋದು, ಅದೇನು ಜೋರಾಗೇನು ಫಾಸ್ಟಾಗೇನು ಕೊಡ್ತಾಯಿರಲ್ಲ, ನಮಗೇನು ಮೀಟ್ರ್ ಇದೆ ಅಷ್ಟೇ ಕೊಡ್ತಾಯಿರೋದು. ಅವ್ರ ಜನ ಸಮಯಕ್ಕೆ ತೊಂದರೆ ಆಗ್ತಾಯಿದೆ, ನಮಗೇನು ಮಾಮೂಲಿ ಕೊಡೋದು ಕೊಡ್ತಾಯಿದ್ರೆ ಅಷ್ಟೇ, ನಮಗೇನು ತೊಂದರೆ ಆಯ್ತಲ್ಲ. ಅವರು ಜನಗಳಿಗೆ ತೊಂದರೆ ಆಗ್ತಾಯಿದೆ, ಜಾಸ್ತಿ ಓವರ್ ಆಗ್ತಾಯಿದೆ, ಜನಗಳಿಗೆಲ್ಲ ಜಾಸ್ತಿ ಆಗ್ತಾಯಿತ್ತು. ಇವಾಗ ಈ ಥರ ಆನ್ಲೈನ್ ಓಲಾ ಊಬರ್ ರ್ಯಾಪಿಡೋ ಎಲ್ಲ ಬ್ಯಾನ್ ಆಗುತ್ತೆ ಅಂತ ಒಂದು ವಿಚಾರಣೆ ಬಂದಿದೆ. ಅದೇನೋ ಗೊತ್ತಿಲ್ಲ ಮೇಡಮ್, ಅದೇ ಅದು ಅವ್ರಿಗೆ ಬಿಟ್ಟಿದ್ದು ವಿಷಯ, ಅದು ಗೊತ್ತಿಲ್ಲ. ಅದು ಏನಾಗುತ್ತೋ, ಅಲ್ಲಿ ಸುಮಾರು ಸಿದ್ಧ ಹಂಗೆ ಅಂತಲೇ ಇವರೇ ಬ್ಯಾನ್ ಆಗುತ್ತೆ ಬ್ಯಾನ್ ಆಗುತ್ತೆ ತಾಳಿ. ಮುಂಚೆ ನಂಗೆ ಒಂದು 2-3 ಸಲ ಹಂಗೆ ಮಾಡಿದ್ರು, ಏನೂ ಆಗಲಿಲ್ಲ, ಅದು ನಡೀತಾ ಇತ್ತು. ಮತ್ತೆ ಬ್ಯಾನ್ ಆಗಿದೆ 3 ಸಂತರ ಮತ್ತೆ ನಡೀತಲ್ಲ, ಇದು ಏನು ಇದಿಲ್ಲ ಅಷ್ಟೇ. ಹೇಳಿ, 3 ತಿಂಗಳವರೆಗೂ ಟೈಮ್ ಕೊಟ್ಟಿದ್ದಾರೆ ನೋಟಿಸ್ ಕೊಡಬೇಕು ಅಂತ. ಹೌದು. ಜನ ಸಾಮಾನ್ಯ ಬಿಟ್ಟಿದ್ವಿ ಸರ್, ನಮ್ಗೆ ರೋಡಲ್ಲಿ ಹೊಡೆಯೋದಕ್ಕೂ ಸರಿ, ನಾವು ಅದು ಪಡೆಯೋಕ್ಕೂ ಸರಿ,
ನಮ್ಗೇನು ಅವ್ರಿಂದ ಅದರಿಂದ ಏನು ಇದೆ ಎಕ್ಸ್ಟ್ರಾ ಏನು ಕೊಡ್ತಾರೆ, ನಮ್ಗೇನು ಕೊಡ್ತಾರಲ್ಲ, ಅವ್ರಿಗೆ ಅವ್ರ ಸೇಫ್ಟಿ ಆಯ್ತೈತೆ, ನಮ್ಗೇನು ಇಲ್ಲ. ನಮ್ದು ಏನೇ ಮೀಟ್ರಿಗಿದೆ, ಮೀಟ್ರಿಗಿನ್ನು 2 ರೂಪಾಯಿ ಕಮ್ಮಿನೇ ಕೊಡ್ತಾರೆ ಹೊರತು ಜಾಸ್ತಿ ಅಂತ ಕೊಡ್ತಾರ. ಖಾಲಿ ಹೋಗೋದು, ಹಾಂ ಖಾಲಿ ಹೋಗೋದು ಅದೆಲ್ಲ ಲಾಸು, ಹಾಂ ಅದೆಲ್ಲ ಲಾಸ್ ಆಗುತ್ತೆ ನಮ್ಗೆ, ನಮಗೆ ಲಾಸು, ಹಾಂ ಅಷ್ಟೇನೇ ಇಲ್ಲ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.